ಕಡೆಯ ಪ್ರಶ್ನೆ ಬಂದೆ ಯಾವ ಕಾರಣಕ್ಕೆ ಬಿಜೆಪಿಗೆ ಜನ ಓಟ್ ಹಾಕಬೇಕು ರಾಜ್ಯ ಜನ ಬೀದರ್ನ ಜನ ಬೀದರ್ ಸೌತ್ನ ಜನ ಬೀದರ್ ಸೌತ್ ಜನ ಯಾಕೆ ಕಾರಣಕ್ಕಂದ್ರೆ ಬೀದರ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ಭೀ ದೇಶ ಮೊದಲು ದೇಶದಗೋಸ್ಕರ ಕೆಲಸ ದೇಶದ ಹಿತಕ್ಕೋಸ್ಕರ ಜನರ ಹಿತಕ್ಕೋಸ್ಕರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಯಾರು ಕಷ್ಟದವ್ರು ಅವ್ರು ಸಹಾಯ ಮಾಡೋಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ನಮ್ಮ ನೆಚ್ಚಿನ ಪ್ರಧಾನ ನರೇಂದ್ರ ಮೋದಿಜಿಯವರಾಗಲಿ ಕಳೆದ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರಾಗಲಿ ಮತ್ತು ಬೊಮ್ಮಾಯಿ ಸಾಹೇಬರಾಗಲಿ ಮತ್ತು ಕೋವಿಡ್ ಸಮಯದಲ್ಲಿ ಒಳ್ಳೆಯದಾಗಿ ನಿರ್ವಹಿಸಿದ ಆಗಿಂದ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರು ಅಂಥ ಕಷ್ಟದ ಸಮಯದಲ್ಲಿ ಕೂಡ ಎಷ್ಟು ಫ್ಲಡ್ ಬಂತು ಅವಾಗ ಕೂಡ ಸಾಕಷ್ಟು ಕರೆಕ್ಟಾಗಿ ನಿರ್ವಹಿಸ್ರು ಈ ಕೂಡ ಬೊಮ್ಮಾಯಿ ಸಾಹೇಬರು ಅದೇ ಕೆಲಸ ಮಾಡ್ತಾರೆ ಒಳ್ಳೆಯದು ಮತ್ತು ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ ಈವನ್ ಇನ್ಫ್ರಾಸ್ಟ್ರಕ್ಚರ್ ಮಟ್ಟದಲ್ಲಿ ಟ್ರೈನ್ ಆಗಲಿ ರೋಡ್ ಆಗಲಿ ಏರ್ಪೋರ್ಟ್ ಆಗಲಿ ಮತ್ತು ನ್ಯಾಷನಲ್ ಹೈವೇ ಲಾಜಿಸ್ಟಿಕ್ಸ್ ಇಂಪ್ರೂವ್ ಎಲ್ಲೋದ್ರು ನಾವು ನೀವು ಹೈದರಾಬಾದ್ ಹೋದ್ರೂ ನಾವು ಒಂದೂವರೆ ಎರಡ್ ತಾಸಲ್ಲಿ ಹೋಗಬಹುದು ಹೌದಾ ಹಾ ಎರಡು ತಾಸಲ್ಲ ಅಷ್ಟು ಹೈವೇ ಆಗಿದೆ ಮತ್ ನೀವು ಈ ಕಡೆ ಗುಲ್ಬರ್ಗ ಅವ್ರಿ ಒಂದೂವರೆ ಎರಡು ತಾಸ ಸೋಲಾಪುರ್ ಅವ್ರಿ ಮೂರ್ ಮೂರೂರಿ ತಾಸು ಎಲ್ಲೋದ್ರು ಹಳ್ಳಿ ಊರು ಕೂಡ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ರಾಜ್ಯ ಸರ್ಕಾರಲಿಂದು ಸಾಕಷ್ಟು ಹಣ ನಾನು ಸೋತರು ಕೂಡ ಸುಮಾರು ಒಂದು ಹದಿನೈದು ಇಪ್ಪತ್ತು ಕೋಟಿ ಪಿ ಡಬ್ ಲೋಕೋಪ ಇಲಾಖೆಲಿಂದು ಹಣ ತಂದು ಡೆವಲಪ್ ಮಾಡಿಸಿದ್ದೀನಿ ರೋಡ್ಸ್ಗಳು ಈ ತರ ಓಕೆ ನೀವು ಸೋತ ಕೂಡ ಕೆಲಸ ಮಾಡಿದ್ರಿ ಗೆಲ್ಸರೆ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಈ ಕಾರಣಕ್ಕೆ ಬಿಜೆಪಿ ಕೊಟ್ಟಾಕೆ ಅಂತ ಹೇಳ್ತೀರಿ ಏನ್ ಸೀನ್ ಏನಾರು ಹೇಳೋದಿದ್ಯಾ ಬೀದರ್ನ ಜನಕ್ಕೆ ಬೀದರ್ ಜನಕ್ಕೆ ಇಷ್ಟ ಹೇಳ್ತೀನಿ ಯಾಕಂದ್ರೆ ನಾನು ಮೊಟ್ಟ ಮೊದಲನೇ ಇದು ರಾಜಕೀಯಕ್ಕೆ ನಾನು ಡಾಕ್ಟರ್ ಕೆಲಸ ಮಾಡ್ತಾ ಇದ್ದೆ ನಾನು ಬೈ ಪ್ರೊಫೆಷನಲ್ ಹೋಮಿಯೋಪತಿಕ್ ಡಾಕ್ಟರ್ ನನ್ನ ಮೆಸೇಜ್ ಕೂಡ ಹೋಮಿಯೋಪತಿಕ್ ಡಾಕ್ಟರ್ ಹಂಗೆ ನಮ್ಮ ಮೊದಲೇ ನಮ್ಮ ತಾಯಿ ನನ್ಕಿನ ಮೊದಲು ಹಿಡಿದು ಭಾರತೀಯ ಜನತಾ ಇದ್ದರು ಅವ್ರಿಗೆ ನೋಡಿ ನನ್ ಪಕ್ಷಲ್ ಬಂದೆ ಅವ್ರ ಆಶೀರ್ವಾದದಿಂದ ಆಮೇಲೆ ಹಿಂಗೆ ನಡೀತಾ ನಡೀತಾ ಇದೀನಿ ಇಷ್ಟೇ ನನ್ ಉದ್ದೇಶ ಇದು ಜನರಿಗೆ ಒಳ್ಳೇದ್ ಮಾಡ್ಬೇಕು ನಾವ್ ಇರ್ಲಿ ಬಿಡ್ಲಿ ನಮ್ ಹೆಸರು ಅಮರಾಗಿರ್ಬೇಕು ಇರ್ಬೇಕು ಯಾಕಂದ್ರೆ ನಮ್ಗೆ ಇಲ್ದಾಗನು ಜನ ನೆನ್ಸ್ಬೇಕು ಆ ಕೆಲಸ ಮಾಡ್ಬೇಕನ್ನ ನಂದ್ ಇದೆ ಯಾವ ಜಾತಿ ಧರ್ಮ ಏನು ನೋಡಲ್ಲ ಯಾರ್ ಬರ್ತಾರ ಅವ್ರ ಕೆಲಸ ಮಾಡ್ಕೊಡ್ತೀನಿ ಯಾರು ಬರ್ತಾರೋ ಅವ್ರ ಜೊತೆ ಇರ್ತೀನಿ ಇಲ್ಲಿ ನಡೆದು ಬೆಂಗಳೂರು ತನ ಬೀದರ್ಲಿಂದ ಬೆಂಗ್ಳೂರ್ ವರೆಕ್ ಎಲ್ಲಾ ಜನ ಕೆಲ್ಸ ಮಾಡ್ಕೊಡ್ತೀನಿ ನಿರೋದ್ಯೋಗಿ ಸಮಸ್ಯೆ ಸಾಲ್ವ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ ನಾನು ಬೀದರ್ ವಿಧಾನಸಭಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಎಲ್ಲ ಸಮುದಾಯ ಮುಖಂಡರಲ್ಲಿ ನಾನು ಭರವಸೆ ಕೊಡ್ತೀನಿ ಭರವಸೆ ವೈಕಿ ಈ ಸಲ ನನಗೆ ಮತ ಹಾಕಿ ಭಾರತೀಯ ಜನತಾ ಪಾರ್ಟಿಗೆ ಹಾಕಿ ಯಾಕಂದರೆ ಎರಡು ಸಲ ನಾನು ಸೋತಿದ್ದೀನಿ ಇದು ಮೂರನೇ ಅವಕಾಶದ ಈ ಸಲ ನನ್ನ ಕೈ ಹಿಡಿತೀರಿ ಅಂತ ನನಗೆ ಅಚಲವಾದ ನಂಬಿಕೆ ಇದೆ ಆ ನಂಬಿಕೆಗೆ ನೀವು ಈಡೇರಿಸ್ಬೇಕಂತ ವಿನಂತಿ ಮಾಡ್ಕೋತೀನಿ